ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರು? ನಾನ್ ನಿಮ್ಮ ಮಮತಾ ರಾಘವೇಂದ್ರ. ಇವತ್ತು ಸಖತ್ ಆಗಿರುವಂತ ಮೊಹಮ್ಮದ್ ಕಾ ಶರ್ಬತ್ ರೆಸಿಪಿ ತೋರಿಸ್ತಿದ್ದೀನಿ. ಇದು ರೂಅಪ್ಸಾ ಅಂತ ಸಿಗುತ್ತೆ, ಮತ್ತೆ ಇದು ಚಿಯಾ ಸೀಡ್ಸ್. ನೋಡಿ, ಚಿಯಾ ಸೀಡ್ಸ್ನ ಫಸ್ಟ್ ನಾವು ರೆಡಿ ಮಾಡ್ಕೊಳ್ಳೋ ಮುಂಚೆ ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು, ಚಿಲ್ಡ್ ಆಗಿರುವಂಥ ಮಿಲ್ಕ್ ಯೂಸ್ ಮಾಡಬೇಕು. ಎಷ್ಟು ಚಿಲ್ಡ್ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಐಸ್ ಕ್ಯೂಬ್ಸ್ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಅಂದರೆ ರೂಅಪ್ಸಾ. ರೂಅಪ್ಸಾ ನಾವು ಎಲ್ಲ ಥರ ಆನ್ಲೈನಲ್ಲೂ ಸಿಗುತ್ತೆ, ಮತ್ತು ನೀವು ಗ್ರಾಸರಿ ಸ್ಟೋರ್ಸಲ್ಲೂ ಸಿಗುತ್ತೆ. ಈ ರೂಅಪ್ಸಾಲಿ ಶುಗರ್ ಕಂಟೆಂಟ್ ಕೂಡ ಇರುತ್ತೆ. ನೀವು ಸಪೋಸ್ ರೂಅಪ್ಸಾ ಯೂಸ್ ಮಾಡ್ತಿದ್ದೀರಾ ಅಂದರೆ ಶುಗರ್ ಅದರಲ್ಲೇ ಇರೋದ್ರಿಂದ ನೀವು ಶುಗರ್ ಏನು ಜಾಸ್ತಿ ಆ್ಯಡ್ ಮಾಡೋದು ಅಗತ್ಯ ಇರಲ್ಲ. ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನೀವು ರೂಅಪ್ಸಾ ಯೂಸ್ ಮಾಡೋ ಬದಲು ರೋಸ್ ಸಿರಪ್ ಯೂಸ್ ಮಾಡ್ತೀರಾ ಅಂದರೆ ಬೇಕಂದರೆ ನೀವು ಆವಾಗ ಶುಗರ್ ಆ್ಯಡ್ ಮಾಡ್ಬೋದು. ರೂಅಪ್ಸಾ ನಾನು ಆ್ಯಡ್ ಮಾಡಿರೋದ್ರಿಂದ ಅದರಲ್ಲೇ ಶುಗರ್ ಕಂಟೆಂಟ್ ಇರುತ್ತೆ, ಸೊ ದಟ್ ನಾನು ಶುಗರ್ ಆ್ಯಡ್ ಮಾಡ್ತಿಲ್ಲ. ಅದೇ ಅದರಲ್ಲಿರೋವಂಥ ಶುಗರು ಮತ್ತು ವಾಟರ್ ಮಿಲನಲ್ಲಿರೋವಂಥ ಸ್ವೀಟ್ನೆಸ್ಸೇ ಸಾಕಾಗುತ್ತೆ. ನಾವು ನೀಟಾಗಿ ವಾಟರ್ ಮಿಲನ್ನ ಎರಡು ಭಾಗ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡ್ಕೊಂಡು ಇವಾಗ ನೀಟಾಗಿ ಇದನ್ನು ಅರ್ಧ ಪೀಸ್ ಮಾಡ್ಕೊಂಡು ಎಷ್ಟು ಸಣ್ಣದಾಗಿ ನೀವು ಕಟ್ ಮಾಡ್ಕೊತೀರಾ ವಾಟರ್ ಮಿಲನ್ನ, ಸೀಡ್ಸ್ನ ತೆಕ್ಕೊಂಡು ನಿಧಾನಕ್ಕೆ ಸಣ್ಣ ಕಟ್ ಮಾಡ್ಕೊಳ್ಳಿ. ಕೈ ಹುಷಾರು, ಯಾರೇ ಫಸ್ಟ್ ಟೈಮ್ ಮಾಡಬೇಕು ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು, ಏನೇ ಪ್ರಾಬ್ಲಮ್ ಆಗೋದಿಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಪ್ರತಿಯೊಬ್ಬರೂ ತುಂಬ ಇಷ್ಟಪಟ್ಟು ಕುಡಿದ್ರು. ಮತ್ತು ನಾವು ಚಿಯಾ ಸೀಡ್ಸ್ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ಚಿಯಾ ಸೀಡ್ಸ್ ಕೆಲವ್ರಿಗೆ ಅಲರ್ಜಿ ನೇಚರ್ ಇರುತ್ತೆ. ಈ ಅಸ್ತಮಾ ಇರೋರು, ತುಂಬ ಕೋಲ್ಡ್ ಇರೋರು ಇದನ್ನು ತೊಗೊಳ್ಳೋದಿಲ್ಲ ಯೂಶ್ವಲಿ. ಅದ್ರ ಬದಲು ನೀವು ಬೇಕಾದ್ರೆ ಸಾಬೂದಾನ, ನೈಲಾನ್ ಸಾಬೂದಾನ ಸಿಗುತ್ತಲ್ವ, ಅದನ್ನು ನೀವು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಚಿಯಾ ಸೀಡ್ಸೇ ಯೂಸ್ ಮಾಡಿದ್ದೀನಿ. ಚಿಯಾ ಸೀಡ್ಸಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಈ ಡಯಟ್ ಮಾಡೋವಂಥವರು ಮತ್ತು ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇರೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಮತ್ತು ತುಂಬ ಕೂಲ್ ಮಾಡುತ್ತೆ ಬಾಡಿನ. ನಾನು ತುಂಬ ಯೂಸ್ ಮಾಡಿಲ್ಲ, ಒಂದು 2 ಸ್ಪೂನ್ಸ್ ಚಿಯಾ ಸೀಡ್ಸ್ ಯೂಸ್ ಮಾಡಿದ್ದೀನಿ. ಅದೇ ತುಂಬ ದಪ್ಪ ಆಗಿ ಪಫಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ಸ್ವಲ್ಪನ ನಾನು ಮಿಕ್ಸಿಗೆ ಹಾಕ್ಕೊತಿದ್ದೀನಿ, ಸ್ವಲ್ಪನ ನಾನು ಇದಕ್ಕೆ ಯೂಸ್ ಮಾಡ್ತಿದ್ದೀನಿ. ನಾನು ವಾಟರ್ ಮಿಲನಲ್ಲಿ ಎರಡು ಥರ ಡಿಶ್ ಯೂಸ್ ಮಾಡ್ತಿದ್ದೀನಿ. ಒಂದು ಐಸ್ ಕ್ರೀಮ್ ಕ್ಯಾಂಡಿ ಯೂಸ್ ಮಾಡ್ತಿದ್ದೀನಿ, ಐಸ್ ಕ್ರೀಮ್ ಕ್ಯಾಂಡಿ ಮತ್ತು ಮೊಹಮ್ಮದ್ಕಾ ಶರ್ಬತ್ ಯೂಸ್ ಮಾಡ್ತಿದ್ದೀನಿ. ಎರಡು ಒಟ್ಟಿಗೆ ಮಾಡ್ಕೊಬೋದು, ಈಸಿ ಆಗಿರುತ್ತೆ. ಇದನ್ನು ನಾನು ಸ್ವಲ್ಪ ರೂಅಪ್ಸ್ ಹಾಕ್ತಿದ್ದೀನಿ. ವಾಟರ್ ಮಿಲನ್ನು ನಾವು ಸೀಡ್ಸ್ ರಿಮೂವ್ ಮಾಡಿ ಹಾಕಬೇಕು. ಒಂದೊಂದು ಸೀಡ್ಸ್ ನಾನು ಹಾಗೆ ಇಟ್ಟಿದ್ದೀನಿ. ನಾನು ನೀವು ನೀಟಾಗಿ ರಿಮೂವ್ ಮಾಡಿ ಕ್ಲೀನಾಗಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತಿದ್ದೀನಿ. ಐಸ್ ಕ್ರೀಮ್ ಮಾಡೋದಕ್ಕೆ ಅಂತ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊತಿದ್ದೀನಿ. ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವೀಟ್ನೆಸ್ಗೆ ನಾನು ಅಲ್ಲೂ ರೂಅಪ್ಸನ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ನಾವು ಗ್ರೈಂಡ್ ಮಾಡಿಕೊಂಡೆ ಐಸ್ ಮೋಲ್ಡ್ ಸಿಗುತ್ತಲ್ಲ, ಸಪೋಸ್ ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂದರೆ ಸ್ಟೀಲ್ ಗ್ಲಾಸಲ್ಲಿ ಸ್ಪೂನ್ ಹಾಕಿ ನಾವು ಕೂಡ ಅದನ್ನು ಫ್ರೀಸರಲ್ಲಿ 5-8 hours ನಾವು ಫ್ರೀಸರಲ್ಲಿ ಇಟ್ಟರೆ ಸೆಟ್ ಆಗುತ್ತೆ. ನನ್ನ ಹತ್ರ ಈ ಥರ ಮೋಲ್ಡ್ ಇತ್ತು, ಸೊ ನಾನು ಮೋಲ್ಡ್ ಯೂಸ್ ಮಾಡಿಕೊಂಡೆ, ನಾನು ಹಾಕ್ಕೊತಿದ್ದೀನಿ. ಇದು ವಾಟರ್ ಮೆಲನ್ ಐಸ್ ಕ್ಯಾಂಡಿಗೆ ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೂ ರೂಅಪ್ಸಾನೆ ಹಾಕ್ಕೊಂಡಿದ್ದೀನಿ, ಮತ್ತು ಫ್ರೂಟಲ್ಲಿರೋ ಸ್ವೀಟ್ನೆಸ್ಸೇ ಸಾಕಾಗುತ್ತೆ. ನಾನು ಎಕ್ಸ್ಟ್ರಾ ಶುಗರ್, ಏನೇ ರೀತಿ ಶುಗರ್ ಆ್ಯಡ್ ಮಾಡಿಲ್ಲ. ಇದನ್ನು ನೀಟಾಗಿ ಹಾಕಿ ಫ್ರೀಸ್ ಮಾಡಬೇಕು. ಸುಮಾರು ಒಂದು 5 hours ಆದರೂ ಫ್ರೀಸ್ ಮಾಡಬೇಕು, 5-8 hours ಫ್ರೀಸ್ ಮಾಡಿ ಆಮೇಲೆ ಡಿಮೋಲ್ಡ್ ಮಾಡಿ ವಾಟರಲ್ಲಿ ಹಾಕಿ ಡಿಮೋಲ್ಡ್ ಮಾಡಿ ನಾವು ರೆಡಿ ಇರುತ್ತೆ. ಆಯಿತಾ, ಇದನ್ನು ನಾನು ಫ್ರೀಸರಲ್ಲಿ ಇಡ್ತಿದ್ದೀನಿ. ಇದಕ್ಕೇ ಮಿಕ್ಕಿದ್ದೇನಾದರೂ ಅದು ಇದ್ದರೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾವು ಗ್ರೈಂಡ್ ಮಾಡಿರ್ತೀವಲ್ಲ, ಅದನ್ನು ಕಲರ್ ಕೊಡುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಚಿಲ್ಡ್ ಆಗೋ ವರ್ಷಕ್ಕೆ ನೋಡಿ, ನಾನು ಸಬ್ಜಾ ಸೀಡ್ಸ್ನೆಲ್ಲ ಹಾಕ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಸ್ತಮಾ ಇರೋರು ದಯವಿಟ್ಟು ಇದನ್ನು ಯೂಸ್ ಮಾಡಬೇಡಿ. ನೈಲಾನ್ ಸಬ್ಬಕ್ಕಿ ಕೂಡ ನೀವು ನೆನೆಸ್ಕೊಂಡು ಇದೇ ರೀತಿ ಸೇಮ್ ಯೂಸ್ ಮಾಡ್ಬೋದು. ಇಲ್ಲ ಮಾಡಲಿಲ್ಲನೂ ನೀವು ಬೇಕಾದ್ರೆ ರೂಅಪ್ಸ ಹಾಕ್ಕೊಂಡು ವಾಟರ್ ಮಿಲನ್ ಹಾಕ್ಕೊಂಡು ಕುಡಿಬೋದು, ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗೇ ಇರುತ್ತೆ. ಇದು ಒಳ್ಳೆ ರಿಫ್ರೆಶಿಂಗ್ ಡ್ರಿಂಕ್ ಅಂತ ಹೇಳ್ಬೋದು. ರಂಜಾನ್ ಟೈಮಲ್ಲಿ ಮಾಡ್ಕೊಂಡು ಕುಡಿತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ, ತುಂಬ ಚೆನ್ನಾಗಿರುತ್ತೆ. ನಾವು ಈ ರೀತಿ ಗ್ಲಾಸ್ಗೆ ನಾನು ಸ್ವಲ್ಪ ರೂಅಪ್ಸ ಹಾಕ್ತಿದ್ದೀನಿ.
ಮತ್ತು ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿದ್ದೀನಿ. ಹಾಕಿದ್ಮೇಲೆ ನಾವು ಈಗ ನಾವು ರೆಡಿ ಮಾಡಿರೋವಂಥ ಮೊಹಮ್ಮದ್ ಕಾ ಶರ್ಬತ್ ರೆಸಿಪಿ ರೆಡಿಯಾಗಿದೆ. ಸ್ವೀಟೆಲ್ಲ ನೋಡಿ ನಿಮಗೆ ಕರೆಕ್ಟು ಅನ್ನಿಸ್ದಾಗ ರೆಡಿ ಇದೆ ಅಂತ. ನಿಮಗೆ ಎಕ್ಸ್ಟ್ರಾ ಶುಗರ್ ಬೇಕು ಅಂದರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ನಾನಾದರೆ ಇದ್ರಲ್ಲಿ ಆ್ಯಡ್ ಮಾಡಿಲ್ಲ. ನೋಡಿ ಈ ರೀತಿ ಮೊಹಮ್ಮದ್ ಕಾ ಶರ್ಬತ್, ಈ ತಂಪು ತಂಪಾದ ಸಮ್ಮರ್ಗೆ ಒಳ್ಳೆ ರಿಫ್ರೆಶಿಂಗ್ ಡ್ರಿಂಕ್. ನೀವು ಮನೇಲಿ ಮಾಡ್ಕೊಂಡು ಸಖತ್ತಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಲ್.